ಸ್ನೇಹಿತರೆ ಇವತ್ತಿನ ದೊಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಹೊಡೆದಲ್ಲೂ ಸಂಪೂರ್ಣ ತಿಳಿಸ್ಕೊಡ್ತವೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ನೇಮಕತೆಗೆ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಆದಷ್ಟು ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂನ್ಸ್ ಅಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವೈಸಿ ಮಿತಿ ಕೂಡ ಸಡಿಲಿಕ್ಕಿರತ್ತೆ ಅವನು ವೀಕ್ಷಕರೇ ಅದೆಷ್ಟು ಸಡಿಲಿಕ್ಕೆ ಏನು ಎಂತ ಅಂತ ಹಿಡಿದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ನಿಮಗೆ ಪ್ರತಿ ತಿಂಗಳು ವೇತನ ಸೇನೆ ಎಷ್ಟು ಇರುತ್ತೆ ಯಾವ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದರ ಬಗ್ಗೆನೇ ಎ ಟು ಜಡ್ ಅವರಿಗೆ ಸಂಪೂರ್ಣ ಮಾಹಿತಿ ಓಡದಲ್ಲಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಡ್ತನಕ ನೋಡಿ ಮತ್ತು ಇನ್ನೂರ್ಗ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಡೇಟ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ಹೊಸ ನೇಮಕತೆಯಾಗಿರತ್ತೆ ಈ ಒಂದು ನೋಟಿಫಿಕೇಶನ್ ಬಿಟ್ಟಂತ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಹೊಸ ನೋಟಿಫಿಕೇಶನ್ ಆಗಿರತ್ತೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇವೆ ಅಲ್ಲಿ ನೀವು ಜಾಯ್ನ್ ಹಾಕೊಂಡು ಈ ಒಂದು ಪಿ ಡಿ ಎಫ್ ಫಾರ್ಮನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ನೀವು ಪಡೆದುಕೊಳ್ಳಿ ಸ್ನೇಹಿತರೆ ಇಲ್ಲಿ ಮೊದಲೇದಾಗಿ ಈ ಹುದ್ದೆಗಳು ಗ್ರೂಪ್ ಸಿ ದಲ್ಲಿ ಪೋಸ್ಟ್ ಆಗಿರತ್ತೆ ಯಾವೊಂದು ವರ್ಗದವರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಎಸ್ ಎಸ್ಸಿದವರು ಅರ್ಜಿ ಸಲ್ಲಿಸಿ ಎಸ್ಟಿದವರು ಅರ್ಜಿ ಸಲ್ಲಿಸಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಯು ಡಬ್ಲ್ಯೂ ಎಸ್ ದವರು ಯು ಆರ್ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ ಇದರಲ್ಲಿ ಯಾವೊಂದು ವರ್ಗ ಬರುತ್ತಾ ಅದನ್ನು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಯಾವ್ಯಾವ ವರ್ಗದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅದನ್ನು ಕೊಟ್ಟಿದ್ದಾರೆ ಯಾವ್ಯಾವ ವರ್ಗದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿರುತ್ತೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀವಿ ಮೊದಲೇದಾಗಿ ಎಸ್ಸಿದವರಿಗೆ ಹತ್ತೊಂಬತ್ತು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಎರಡನೇದಾಗಿ ಎಸ್ಟಿದವರಿಗೆ ಒಂಬತ್ತು ಪೋಸ್ಟ್ಗಳು ಒ ಬಿಸಿದವರಿಗೆ ಮೂವತ್ತೊಂದು ಹುದ್ದೆಗಳು ಇ ಡಬ್ಲ್ಯೂ ಎಸ್ ಆರ್ಗೆ ಹನ್ನೊಂದು ಹುದ್ದೆಗಳು ಆರ್ ಅಭ್ಯರ್ಥಿಗೆ ಐವತ್ತು ಪೋಸ್ಟ್ ಖಾಲಿ ಇರತ್ತೆ ಟೋಟಲ್ ಆಗಿ ನೂರ ಹತ್ತೊಂಬತ್ತು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಮತ್ತು ಇಲ್ಲಿ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ ನೋಡಿ ಈ ವೇತನ ಸೇನೆ ಒಂದೇ ರೀತಿಯಾಗಿರೋದಿಲ್ಲ ವರ್ಷಕ್ಕೂ ಮೆಚ್ಚಾಗತ್ತೆ ಹಂತ ಹಂತವಾಗಿ ಈ ಹುದ್ದೆಯ ಆಧಾರದ ಮೇಲೆ ವೇತನ ಸೇನೆ ಕೂಡ ನೀಡಲಾಗತ್ತೆ ಇಲ್ಲಿ ಮೊದಲೇದಾಗಿ ಈ ಹುದ್ದೆಗಳು ಗ್ರೂಪ್ ಸಿದಲ್ಲಿ ಇರೋದರಿಂದ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿಂದ ಇಲ್ಲಿ ಅರವತ್ತೇಳು ಸಾವಿರದ ಮೂರುನೂರ ತೊಂಬತ್ತು ರೂಪಾಯಿಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಈ ವೇತನ ಸೇನೆಯೂ ಕೂಡ ಒಂದೇ ಇರೋದಲ್ಲ ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಹಂತ ಹಂತವಾಗಿ ಇಲ್ಲಿ ಮೊದಲನೇ ವರ್ಷದಲ್ಲಿ ಮೂರುನೂರ ಎಂಬತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಐದುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಮೂರನೇ ವರ್ಷದಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಈ ರೀತಿಯ ನಮಗೆ ವೇತನ ಸೇನೆ ಹೆಚ್ಚಾಗತ್ತೆ ಇದ್ರ ಬಗ್ಗೆ ಏನಾರು ಕೂಡ ದೋರ್ಡು ಅನ್ಸರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಸಂಸ್ಥೆ ಹೆಸರು ನಮ್ಮ ಭಾರತದ ಒಂದು ಬಿ ಎಮ್ ಎಲ್ದಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಟೋಟಲ್ ಆಗಿ ಒಂದು ನೂರ ಹತ್ತೊಂಬತ್ತು ಪೋಸ್ಟಿಗೆ ಅರ್ಜಿ ಹೋಗ್ ಕರೆದಿರ್ತಾರೆ ಮತ್ತು ಇದಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಆಕೆಲ್ಲ ಭಾರತದಲ್ಲಿ ಕೆಲಸ ಇರತ್ತೆ ಆದಷ್ಟು ನೀವೊಂದು ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತೀರಲ್ಲ ಆ ಜಿಲ್ಲೆಯಲ್ಲಿ ನಿಮಗೆ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬೇಡ ಅಂದರೆ ಬೇರೆ ರಾಜ್ಯದಲ್ಲೂ ಕೂಡ ನೀವು ಅರ್ಜಿ ಅಂದರೆ ಅದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡ್ತೇವೆ ಮೊದಲನೇದಾಗಿ ಡಿಪ್ಲೊಮಾ ಮೆಕ್ಯಾನಿಕಲ್ ಅಧಿಕಾರಿ ಪೋಸ್ಟ್ ಖಾಲಿ ಇರತ್ತೆ ಎರಡನೇದಾಗಿ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿರ್ತಾರೆ ಇನ್ನು ಮೂರನೇದಾಗಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಮತ್ತು ಐ ಟಿ ಐ ಒಂದು ಮೆಕ್ಯಾನಿಕಲ್ ಹುದ್ದೆಗಳಿಗೆ ಮತ್ತು ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಸ್ಟಾಫ್ ನರ್ಸ್ ಕೂಡ ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ ಎಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೇನೆ ಅಂದರೆ ಅದು ಆಗೋದಿಲ್ಲ ಇದು ಗ್ರೂಪ್ ಸಿ ಹುದ್ದೆ ಇರೋದರಿಂದ ಇದರಲ್ಲಿ ಯಾವುದಕ್ಕೆ ಒಂದು ಮಾತ್ರ ನೀವು ಅರ್ಜಿ ಸಲ್ಲಿಸಬೇಕು ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಶೈಕ್ಷಣಿಕ ಅರ್ಹತ ನೋಡಿ ಮೊದಲನೇದಾಗಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಒಂದು ಮೆಕ್ಯಾನಿಕಲ್ ಹುದ್ದೆಗೆ ಮೆಕ್ಯಾನಿಕಲ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪಾಸಾಗಿರಬೇಕು ಇನ್ನು ಎರಡನೇದಾಗಿ ಡಿಪ್ಲೊಮಾ ಎಲೆಕ್ಟ್ರಿಕಲ್ನಲ್ಲಿ ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಪಾಸ್ ಆಗಿರಬೇಕಾಗತ್ತೆ ಇನ್ನು ಮೂರನೇದಾಗಿ ಇಲ್ಲಿ ಡಿಪ್ಲೊಮೊ ಒಂದು ಸಿವಿಲ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಪಾಸ್ ಪಾಸಾಗಿರಬೇಕು ಇನ್ನು ಐ ಟಿ ಒಂದು ಹುದ್ದೆಗಳಿಗೆ ಇಲ್ಲಿ ಐ ಟಿ ಐ ಪಾಸಾಗಿರಬೇಕಾಗತ್ತೆ ಟರ್ನರ್ ಹುದ್ದೆನಲ್ಲಿ ಐ ಟಿ ಐ ಪಾಸಾಗಿರಬೇಕು ಕೊನೆಯಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಹತ್ತನೇತಿ ಪಾಸಾದರು ಡಿಪ್ಲೊಮಾ ಪಾಸಾದರು ಅಥವಾ ಬಿ ಎಸ್ ಸಿ ಜೊತೆಗೆ ನರ್ಸಿಂಗ್ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸಿ ಇಷ್ಟು ಒಂದು ಶೈಕ್ಷಣಿಕ ಈ ಹುದ್ದೆಗೆ ಹೊಂದಿರಬೇಕು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ವಯಸ್ಸಿನಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೋ ಒಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಪ್ರೈವೇಟ್ ಹುದ್ದೆ ಆಗ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಇನ್ನು ಗರಿಷ್ಠ ವಯಸ್ಸು ಇಪ್ಪತ್ತೊಂಬತ್ತು ವರ್ಷದ ತನಕ ಅವಕಾಶ ಇರತ್ತೆ ಕೊನೆಯಲ್ಲಿ ಸ್ಟಾಪ್ ನರ್ಸ್ ಹುದ್ದೆಗೆ ಮೂವತ್ತು ವರ್ಷದ ತನಕ ಅವಕಾಶ ಇರತ್ತೆ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇದಕ್ಕೆ ಪರಿಶೀಲದವರು ಅರ್ಜಿ ಸಲ್ಲಿಸಿ ಮತ್ತು ಅನುಭವ ಹೊಂದಿದವರು ಕೂಡ ಅರ್ಜಿ ಸಲ್ಲಿಸಿ ಇಬ್ಬರು ಕೂಡ ಅವಕಾಶ ಇರತ್ತೆ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರತ್ತೆ ಹೌದು ವೀಕ್ಷಕರೇ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿರತ್ತೆ ನೀವೇನಾದರೂ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಆಗಿದ್ದರೆ ನಿಮಗೆ ಐದು ವರ್ಷದ ತನಕ ಸಡಿಲಿಕ್ಕಿರತ್ತೆ ಮತ್ತು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗೆ ಹತ್ತು ವರ್ಷದ ತನಕ ಸಡಿಲಿಕ್ಕಿರತ್ತೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ತುಂಬ ಒಳ್ಳೆಯದು ಸ್ನೇಹಿತರೆ ಇನ್ನು ಅರ್ಜಿ ಶುಲ್ಕಕ್ಕೆ ಬರೋದಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಇವರಿಗೆ ಯಾವುದೇ ರೀತಿಯ ನಿಮಗೆ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮೊಬೈಲ್ ಮುಖಾಂತರಾಗಿ ಈ ಸಾಮಾನ್ಯ ವರ್ಗದವರಿಗೆ ಇ ಡಬ್ಲ್ಯೂ ಎಸ್ವರಿಗೆ ಒ ವಿ ಸಿ ಅಭ್ಯರ್ಥಿಗೆ ಎರಡು ನೂರು ರೂಪಾಯಿಗೆ ನೀವು ಅರ್ಜಿ ಶುಲ್ಕ ಕಟ್ಟಬೇಕು ಆದಷ್ಟು ನೋಡಿ ಸ್ನೇಹಿತರೆ ಇದು ಆನ್ಲೈನ್ ಮುಖಾಂತರಾಗಿ ಪಾವತಿಸಬೇಕಾಗತ್ತೆ ಆನ್ಲೈನ್ ಮುಖಾಂತರಾಗಿ ಅಂದರೆ ಡೆಬಿಟ್ ಕಾರ್ಡ್ ಮುಖಾಂತರಾಗಿ ಕ್ರೆಡಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಕೂಡ ನೀವು ಪಾವತಿಸ್ಬೋದು ಏನು ಅರ್ಜಿ ಅರ್ಜಿ ಸಲ್ಲಿಸ್ತಾರಲ್ಲ ಆ ಅರ್ಜಿ ಸಲ್ಲಿಸು ಕೊನೆಯದಲ್ಲೇ ನಿಮಗೆ ಪೇಮೆಂಟ್ ಆಪ್ಷನ್ ಬರತ್ತೆ ಹಾಗೆ ನೀವು ಎಲ್ಲ ಒಂದು ಪೇಮೆಂಟ್ ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದರೆ ಮೊದಲಿದೆ ನಮಗೆ ಕಂಪ್ಯೂಟರ್ ಆಧಾರದ ಪರೀಕ್ಷೆ ಇರತ್ತೆ ಇದರಲ್ಲಿ ಪಾಸ್ ಆದರೆ ನಿಮಗೆ ಲಿಖಿತ ಪರೀಕ್ಷೆ ಇರತ್ತೆ ಸಂದರ್ಶನ ಮುಖಾಂತರಾಗಿ ಕೊನೆಯಲ್ಲಿ ದಾಖಲೆ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಹುದ್ದೆ ಪಡಿಬೇಕಂದ್ರೆ ಮೊದಲಿದೆ ನೀವು ಕಂಪ್ಯೂಟರ್ ಆಧಾರದ ಪರೀಕ್ಷೆ ಬರೀಬೇಕು ಇದರಲ್ಲಿ ಪಾಸಾದ್ರೆ ನಿಮಗೆ ಲಿಖಿತ ಪರೀಕ್ಷೆ ಬರೀಬೇಕು ಅದಾದ ಮೇಲೆ ಸಂದರ್ಶನ ಮುಖಾಂತರಾಗಿ ಕೊನೆಯಲ್ಲಿ ದಾಖಲಾಗಿದ್ದೊಂದಿಗೆ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಯಾವ್ಯಾವ ಪೋಸ್ಟಿಗೆ ಇಷ್ಟಿಷ್ಟು ವೇತನ ಸೇನೆ ಇರುತ್ತಂತ ಅಂತ ಒಂದೊಂದು ತಿಳಿಸ್ಕೊಡ್ತೀವಿ ನೋಡಿ ಡಿಪ್ಲೊಮೊ ಒಂದು ಮೆಕ್ಯಾನಿಕಲ್ ಪೋಸ್ಟು ಡಿಪ್ಲೊಮಾ ಒಂದು ಇಲೆಕ್ಟ್ರಿಕಲ್ ಪೋಸ್ಟು ಮತ್ತು ಡಿಪ್ಲೊಮಾ ಸಿವಿಲ್ ಹುದ್ದೆಗಳಿಗೆ ಇಪ್ಪತ್ತ್ಮೂರು ಸಾವಿರದ ಒಂಬತ್ತು ಹತ್ತು ರೂಪಾಯಿ ದಿಂದ ಎಂಬತ್ತು ಐದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಇನ್ನು ಐ ಟಿ ಐ ಒಂದು ಮೆಕ್ಯಾನಿಕಲು ಐ ಟಿ ಒಂದು ಟರ್ನರ್ ಹುದ್ದೆಗಳಿಗೆ ಹದಿನಾರು ಸಾವಿರದ ಒಂಬತ್ತುನೂರರಿಂದ ಅರುವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಇನ್ನು ಸ್ಟಾಪ್ನರ್ಸ್ ಹುದ್ದೆಗೆ ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಅರವತ್ತೇಳು ಸಾವಿರದ ಮೂರುನೂರ ತೊಂಬತ್ತು ರೂಪಾಯಿಗೆ ಪ್ರತಿ ತಿಂಗಳು ವೇತನ ಆಗಿರತ್ತೆ ಇಲ್ಲಿ ತುಂಬ ಜನ ಅನ್ಕೋತಿರ್ಬೋದು ಇವು ಅಂಪ್ರಿಟಿಸ್ ಹುದ್ದೆ ಇದಾವಂತ ಸ್ನೇಹಿತರೆ ಈ ಹುದ್ದೆಗಳು ಯಾವುದೇ ರೀತಿಯಾಗಿ ಅಪ್ರಿಟಿಸ್ ಹುದ್ದೆ ಇರೋದಲ್ಲ ಆದಷ್ಟು ಇದು ಹುದ್ದೆಗಳಾಗಿರತ್ತೆ ಗ್ರೂಪ್ ಸಿ ಹುದ್ದೆಗಳು ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇದು ಆನ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸೋದ್ರಿಂದ ಈ ಒಂದು ಪಿ ಡಿ ಎಫ್ ಫಾರ್ಮ್ದಲ್ಲಿ ಸಂಪೂರ್ಣ ಮಾಹಿತಿ ಇರತ್ತೆ ಮತ್ತು ವೆಬ್ಸೈಟ್ ಲಿಂಕನ್ನು ನಾನು ಈ ಒಂದು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀವಿ ಅಲ್ಲಿಂದ್ರೆ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಮತ್ತು ಅರ್ಜಿ ಸಲ್ಲಿಸಲು ಪ್ರಮುಖ ಒಂದು ದಿನಾಂಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ಡ್ಸ್ ಅಂದರೂ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಪ್ರಮುಖ ದಾಖಲಾತಿ ನೋಡಿ ಇಲ್ಲಿ ಮುದ್ದೆ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಇನ್ನು ಸಿಗ್ನೇಚರ್ ಬೇಕು ಇಮೇಲ್ ಐಡಿ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಣಪತ್ರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸ್ತಿದ್ದಿರಲ್ಲ ಆ ಒಂದು ನಿವಾಸದ ಪ್ರಮಾಣಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಶೈಕ್ಷಣಿಕ ಅಂಕಪಟ್ಟಿಗಳು ಎತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಎಲ್ಲ ಪ್ರಮುಖ ಅಂಕಪಟ್ಟಿ ಬೇಕಾಗತ್ತೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ನೋಡಿ ಸ್ನೇಹಿತರೆ ಇವು ಕಂಪಲ್ಸರಿ ಬೇಕಾಗಿರೋದಲ್ಲ ಆದಷ್ಟು ತೆಗೆದುಕೊಂಡು ಹೋಗ್ಬೋದು ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ ಪ್ಯಾನ್ ಕಾರ್ಡ್ ಮತ್ತು ಐ ಡಿ ಪ್ರೂಫ್ ಆಗಿ ಈ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸು ಮತ್ತು ಇದಕ್ಕಿಂತ ಇನ್ನೀತು ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಯಾಕಂದ್ರೆ ಮತ್ತೆ ನೀವು ವಾಪಸ್ ಬರಬಾರ್ದು ಆದ ಕಾರಣಕ್ಕಾಗಿ ತಿಳಿಸ್ತಾ ಇರೋದು ನೋಡಿ ಸ್ನೇಹಿತರೆ ಇದರಲ್ಲಿ ಏನಾರು ಕೂಡ ಡೌಟ್ಸ್ ಅನಿಸ್ತಾರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರೆಯೋಕೋಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಮ್ಮತ್ತೆ ಮುಂದೆ